ಎಸ್ಸಿನ ಮಧ್ಯ ಕರ್ನಾಟಕದ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಿಪೋರ್ಟ್ ಏನಿದೆ ಅಂತ ನೋಡುವಂಥ ಸಮಯ ಮೊದಲ ಕ್ಷೇತ್ರ ಮೊಳಕಾಲ್ಮುರು ಎಸ್ ಟಿ ಮೀಸಲು ಕ್ಷೇತ್ರ ರಾಮುಲು ಇಲ್ಲಿ ಶಾಸಕರಾಗಿದ್ದರು ಕ್ಷೇತ್ರದಿಂದ ಕಾಲು ತೆಗೆದು ಬಳ್ಳಾರಿ ಜಿಲ್ಲೆಗೆ ವಾಪಸ್ ಹೋದರು ಅವರು ರಾಮುಲು ಅವರು ಬಳ್ಳಾರಿಯಿಂದ ಇಲ್ಲಿಗೆ ಬರಲಾಗಿ ಬಿಜೆಪಿ ಟಿಕೆಟ್ ನಿರೀಕ್ಷಿಸಲಿದ್ದಂಥ ತಿಪ್ಪೇಸ್ವಾಮಿ ಅವರು ಬಂಡಾಯ ಎದ್ದು ಹಾವಳಿ ಆಗಿತ್ತು ಈಗ ತಿಪ್ಪೇಸ್ವಾಮಿಯವರು ಬಿ ಜೆ ಪಿ ಸೇರ್ಪಡೆಯಾಗಿದೆ ಬಹುತೇಕ ಅವರಿಗೆ ಟಿಕೆಟ್ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ ಕಾಂಗ್ರೆಸ್ ಇಂದ ಉಗ್ರಪ್ಪ ಯೋಗೇಶ್ ಬಾಬು ಸೇರಿದಂತೆ ಎಲ್ಲರೂ ಸೇರ್ಕೊಂಡು ಒಟ್ಟಾಗಿ ಚುನಾವಣೆಯನ್ನ ಮಾಡಿದರು ಇಲ್ಲಿ ತಿಪ್ಪೇಸ್ವಾಮಿ ವಿರುದ್ಧ ಕಾಂಗ್ರೆಸ್ ಮೇಲುಗೈನ ಸಾಧಿಸೋದು ತೀರಾ ಕಷ್ಟ ಅನ್ನೋ ಸನ್ನಿವೇಶ ನಿರ್ಮಾಣ ಆಗಿದೆ ಈ ಹಿನ್ನೆಲೆ ಇಲ್ಲಿ ಏನು ಮೊಳಕಾಲ್ಮುರು ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆನಲ್ಲಿ ರಿಪೋರ್ಟ್ ನಲ್ಲಿ ತಿಪ್ಪೇಸ್ವಾಮಿ ಅಜ್ಜ ಬಿಜೆಪಿ ಹೌದು ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇವ್ರನ್ನ ಕರ್ಕಂಡ್ ಬಂದಿದ್ದು ತಿಪ್ಪಾರೆಡ್ಡಿ ಚಿತ್ರದುರ್ಗ ಎಂಎಲ್ ಎ ತಿಪ್ಪಾರೆಡ್ಡಿ ಟಿಕೆಟ್ ಕೊಡ್ತಾರ ಇಲ್ವಾ ಚರ್ಚೆಗಳ ನಡುವೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಿಜೆಪಿಯ ಎಲ್ಲಾ ಸ್ಥಾನ ಸ್ಥಾನಗಳನ್ನ ಗೆಲ್ಲಿಸುವ ಹೊಣೆ ತಿಪ್ಪಾರೆಡ್ಡಿ ಹಾಕಿದ್ದಾರೆ ತಿಪ್ಪಾರೆಡ್ಡಿ ಈಗ ಕರ್ಕಂಡ್ ಬಂದಿದ್ದಾರೆ ಇವ್ರನ್ನ ತಿಪ್ಪೇಸ್ವಾಮಿ ತಿಪ್ಪೇಸ್ವಾಮಿ ಅವರ ತಿಪ್ಪಾರೆಡ್ಡಿ ಅವರು ಕರ್ಕೊಂಡು ಬಂದ್ರು ರಾಮುಲು ನೆಪ ಮಾತ್ರ ಇದ್ದಿದ್ದಷ್ಟೇ ರಾಮುಲು ವಿರುದ್ಧ ಅಂತಾನೆ ಕೆಂಡ ಕರೆದಿದ್ರು ತಿಪ್ಪೇಸ್ವಾಮಿ ಟಿಕೆಟ್ ಮಿಸ್ ಆದಾಗ ಜೋರಾಗಿ ಸೊ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮುಂದಿನ ಕ್ಷೇತ್ರ ಚಳ್ಳಕೆರೆ ಎಸ್ ಟಿ ಮೀಸಲು ಕ್ಷೇತ್ರ ಇಲ್ಲಿ ಶಾಸಕರು ಟಿ ರಘುಮೂರ್ತಿ ಕಾಂಗ್ರೆಸ್ನಿಂದ ಅವರೇ ಏನೋ ಬಿಜೆಪಿಯಿಂದ ಕೆ ಟಿ ಕುಮಾರಸ್ವಾಮಿ ಅನಿಲ್ ಕುಮಾರ್ ಜಯರಾಮ್ ಮೂರ್ ಮೂರು ಜನರ ಕಾಂಪಿಟೇಷನ್ ಇದೆ ಜೆಡಿಎಸ್ ಇಂದ ರವೀಶ್ ಕುಮಾರ್ ಇಲ್ಲಿ ಒಂದು ರೀತಿ ಕಾಂಪಿಟೇಷನ್ ಬಿಟ್ವೀನ್ ಟಿ ರಘುಮೂರ್ತಿ ರವೀಶ್ ಕುಮಾರ್ ಅಂತ ಹೇಳ್ಬೋದಾ ಖಂಡಿತ ಇಲ್ಲಿ ಬಿಜೆಪಿ ಯಾರು ಇಲ್ಲ ಖಾಲಿ ಬಿದ್ದೈತೆ ಇಲ್ಲಿ ಫೈಟ್ ಬಿಟ್ವೀನ್ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವೆ ಹಣ ಹಣಿ ಹಾಲಿ ಶಾಸಕ ರಘುಮೂರ್ತಿ ವಿರುದ್ಧ ರವೀಶ್ ಕುಮಾರ್ ತಮ್ಮದೇ ಆದಂತ ಟ್ರೆಂಡ್ ಸೆಟ್ ಮಾಡ್ಕೊಂಡು ಹೋಗ್ತಾವ್ರೆ ಆ ನಂತರ ಕ್ಷೇತ್ರದಲ್ಲಿ ಅವ್ರು ಏನೇನೇನೋ ಆಕ್ಟಿವ್ ಆಗಿ ಇದೇ ಮಾಡ್ಬೇಕಲ್ಲ ಮಾಡ್ಕೊಂಡಿದ್ದಾರೆ ಈ ಎಕ್ಸ್ ಎಂ ಎಲ್ ಎ ಬಸವರಾಜ್ ಮಂಡಿ ಮಟ್ಟು ಜೆಡಿಎಸ್ ಸೇರ್ಪಡೆ ಆಗಿರೋದು ಒಂದು ಹೆಚ್ಚಿನ ಶಕ್ತಿ ರವೀಶ್ ಕುಮಾರ್ ಸಿಕ್ಕಿದೆ ಈಗ ಇಲ್ಲಿ ಫೈಟ್ ಇಡೀ ಜಿಲ್ಲೆನಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ಆದ್ರೆ ಚಳಕೆರೆ ಕ್ಷೇತ್ರದಲ್ಲಿ ಮಾತ್ರ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಫೈಟ್ ರವೀಶ್ ಒಂದ್ ರೀತಿ ಶಕ್ತಿ ಬಂದಂಗೆ ಬಸವರಾಜ್ ಮಂಡಿ ಮಟ್ಟು ಅವ್ರಿಗೆ ಹೆಂಗ್ ಕ್ಯಾಸ್ಟ್ ಈಕ್ವೇಶನ್ ಏನೇನ್ ಮಾಡಬೇಕು ಆ ತಂತ್ರ ಪ್ರತಿ ತಂತ್ರ ಕೂಡ ರವೀಶ್ ಮಾಡ್ಕೊಂಡು ಹೋಗ್ತಾ ಇದಾರೆ ಚಳಕೆರೆ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲೂ ಕೂಡ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಜೆಡಿಎಸ್ ನ ರವೀಶ್ ಕುಮಾರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಚಿತ್ರದುರ್ಗ ಜಿಲ್ಲಾ ಕ್ಷೇತ್ರನೇ ತಿಪ್ಪಾರೆಡ್ಡಿ ತಿಪ್ಪಾರೆಡ್ಡಿ ಮನೆಗೂ ಗೊತ್ತಂಗಿದೆ ಬಿಜೆಪಿ ಉರಿಯಾಳು ತಿಪ್ಪಾರೆಡ್ಡಿ ಅವರೇ ಅಂಡ್ ಕಾಂಗ್ರೆಸ್ ಇಂದ ರಘು ಕೆ ಸಿ ವೀರೇಂದ್ರ ಇವರೆಲ್ಲರೂ ಸೇರಿ ಚುನಾವಣೆಯನ್ನ ಮಾಡಿದರೆ ಟಫ್ ಫೈಟ್ ಕೊಡಬಹುದು ಅಂಡ್ ಎಸ್ ಕೆ ಬಸವರಾಜನ್ ತಮ್ಮದೇ ಆದಂತ ಹಾದಿಲ್ ಓಡಕ್ಕೆ ರೆಡಿ ಆದಂಗೆ ಕಾಣ್ತಾ ಇದೆ ನಮ್ಮ ಕ್ಷೇತ್ರ ನನ್ನ ಇದು ನನ್ನ ನಿರ್ಧಾರ ಅಂತ ನಿಂತಂಗೆ ಕಾಣ್ತಾ ಇದೆ ಬಟ್ ಇಲ್ಲೇನಿದ್ರು ಒಂಥರ ವಿಚಿತ್ರ ಇಲ್ಲಿ ತಿಪ್ಪಾರೆಡ್ಡಿ ವರ್ಸಸ್ ಅದರ್ಸ್ ಸೊ ಫೈಟ್ ವಿರೋಧಿಗಳಲ್ಲಿನ ಗೊಂದಲ ತಿಪ್ಪಾರೆಡ್ಡಿಗೆ ಮತ್ತಷ್ಟು ಅನುಕೂಲ ಅನ್ನೋ ವಾತಾವರಣ ಇದೆ ಚಿತ್ರದುರ್ಗ ಕ್ಷೇತ್ರ ತಿಪ್ಪಾರೆಡ್ಡಿ ಅನ್ನೋ ಬಳಗ ದೊಡ್ಡದಿದೆ ಆದ್ರೆ ವಿರೋಧಿಗಳ ಗುಂಪಲ್ಲಿ ಒಗ್ಗಟ್ಟಿಲ್ಲದ ಕಾರಣ ಅವ್ರವರೇ ಲಾಭ ಆಗ್ಬೇಕು ಅಂತಾರೆ ನಾನೇ ಫಸ್ಟ್ ಹಾಕಬೇಕು ಅಂತಾರೆ ಅದು ದೊಡ್ಡ ಸಮಸ್ಯೆ ಆಗೈತೆ ವಿರೋಧಿಗಳಲ್ಲಿ ಸೊ ಹಾಗಾಗಿ ತಿಪ್ಪಾರೆಡ್ಡಿ ಕೂಲಾಗಿ ಹೋಗ್ತಾವ್ರೆ ಈ ಬರೀ ಬಾ ಚಿತ್ರದುರ್ಗ ಇಷ್ಟೇ ಅಲ್ಲ ಅವ್ರ ಅಕ್ಕಪಕ್ಕ ಕ್ಷೇತ್ರಲ್ಲೂ ಬಿಜೆಪಿ ಕೆಲಸಕ್ಕೆ ಏನ್ ಬೇಕವಲ್ಲ ಮಾಡ್ಕೊಂಡು ಹೋಗ್ತಾ ಅವರೇ ಹೌದು ಸೊ ತಿಪ್ಪಾರೆಡ್ಡಿ ಚಿತ್ರದುರ್ಗ ಕ್ಷೇತ್ರ ಮಾರ್ಚ್ ತಿಂಗಳ ಕರ್ನಾಟಕ ಟಿವಿ ಮೆಗಾ ಸರ್ವೆಯಲ್ಲಿ ಮುನ್ನಡೆಯನ್ನ ಕಾಯ್ದು ಕಾಯ್ದುಕೊಂಡಿದ್ದಾರೆ ಮುಂದಿನ ಕ್ಷೇತ್ರ ಹಿರಿಯವರು ಇಲ್ಲಿ ಪೂರ್ಣಿಮಾ ಅವರು ಬಿಜೆಪಿಯಿಂದ ಶಾಸಕಿ ಅವ್ರಿಗೆ ಬಹುತೇಕ ಟಿಕೆಟ್ ಐನಾ ಕಾಂಗ್ರೆಸ್ ಇಂದ ಸುಧಾಕರ್ ಒಟ್ಟಾಗಿ ಹೋಗ್ಬೇಕು ಸುಧಾಕರ್ ಹೋಗ್ಬೇಕು ಸೋಮಶೇಖರ್ ಎಲ್ಲ ಒಟ್ಟಾಗಿ ಹೋದ್ರೆ ಸಾಧ್ಯ ಅಂತಿದೆ ಬಟ್ ಒಟ್ಟಾಗುವಂತ ಲಕ್ಷಣ ಗೋಚರ ಆಗ್ತಾ ಆಗ್ತಾ ಇಲ್ಲ ಇನ್ನೊಂದು ಅಂದ್ರೆ ಇಲ್ಲಿ ಪೂರ್ಣಿಮಾ ಅವ್ರಿಗೆ ಲಾಭ ಈ ಹೈಮಂಗ್ಲ ಧರ್ಮಪುರದಲ್ಲಿ ತಿಪ್ಪಾರ್ಟಿ ಪ್ರಭಾವ ಇದೆ ಇವರು ಕಾಂಗ್ರೆಸ್ ಹೋಗ್ಬಿಟ್ರು ಎಲ್ಲಾ ಎಲ್ಲ ಯಡಿಯೂರಪ್ಪ ಮೊನ್ನೆ ಹೆಲಿಕಾಪ್ಟರ್ ಹೇಳಿದಾಗ ಕಾಲಿಗೆ ಬಿದ್ದು ಅಂದ್ರೆ ಪೂರ್ಣಿಮಾ ಸಂದರ್ಶನಕ್ಕೂ ಬಂದಿರಲ್ಲ ಕೆಲಸ ಮಾಡಿದಿನಿ ಎಟ್ಕೊಂಡ್ ಪಟ್ಟಿ ಎಟ್ಕೊಂಡ್ ಕುತ್ಕೊಂಡ್ರಿ ಎಕ್ಸಾಮ್ ಬರೀಬಹುದು ಆ ಮಟ್ಕೆ ಈ ಊರ್ಗೆ ಕಾಮಗಾರಿ ಈ ಊರ್ಗೆ ಕಾಮಗಾರಿ ನಾನು ಇದು ಮಾಡಿದೀನಿ ಪಟ್ಟಿ ಪಟಾಪಟ ಅಂತ ಹೇಳ್ತಾ ಇರುತ್ತೆ ಸೊ ಹೀಗಾಗಿ ಪೂರ್ಣಿಮಾ ಶ್ರೀನಿವಾಸ್ ಈಗ ಕಾಂಗ್ರೆಸ್ ವಿರುದ್ಧ ಗೆಲ್ಲಕ್ಕೆ ಏನ್ವಕೆಲ್ಲವನ್ನು ಕೂಡ ತಯಾರಿ ಮಾಡ್ಕೊಂಡು ಇಲ್ಲಿ ಜೆಡಿಎಸ್ ಕೂಡ ಶಕ್ತಿಯುತವಾಗಿದೆ ಹೌದು ಕಳೆದ ಬಾರಿ ಒಳ್ಳೆ ಓಟರ್ ಪಡ್ಕೊಂಡಿದ್ರು ಬಟ್ ಜೆಡಿಎಸ್ ನ ಸ್ಟ್ರಾಟಜಿ ಏನಾಗಿರುತ್ತೆ ಅನ್ನೋದ್ರ ಮೇಲೆ ಕೂಡ ಈ ಕಾಂಗ್ರೆಸ್ ಬಿಜೆಪಿ ಹಣೆಬರ ನಿರ್ಧಾರ ಆಗುತ್ತೆ ಸದ್ಯಕ್ಕೆ ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ಕಾಳಗದಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ನೆಕ್ಸ್ಟ್ ಹೊಸದುರ್ಗ ತಗೊಳ್ಳಿ ಹೊಸದುರ್ಗ ಮುಂದಿನ ಕ್ಷೇತ್ರ ಇಲ್ಲಿ ಗೋಳಿಹಟ್ಟಿ ಶೇಖರ್ ಮತ್ತು ಲಿಂಗಮೂರ್ತಿ ಇಬ್ಬರು ನಡುವೆ ಕಾಂಪಿಟೇಷನ್ ಇದೆ ಬಿಜೆಪಿಯಲ್ಲಿ ಏನೋ ಬಿ ಜಿ ಗೋವಿಂದಪ್ಪ ಮತ್ತು ಪಾಂಡುರಂಗ ಗರ್ಗ ಕಾಂಗ್ರೆಸ್ನಿಂದ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಸಂದೇಶವನ್ನು ರವಾನಿಸಿದೆ ಕೆಪಿಸಿಸಿ ಇನ್ನು ಜೆಡಿಎಸ್ ಅಲ್ಲಿ ತಿಪ್ಪೇಸ್ವಾಮಿ ತಿಪ್ಪೇಸ್ವಾಮಿ ಮತ್ತೊಂದ್ ಕಡೆ ಪಕ್ಷೇತರವಾಗಿ ಮಂಜುನಾಥ್ ದೇವಾಂಗ ಕೂಡ ಇದ್ದಾರೆ ಟಫ್ ಕಾಂಪಿಟೇಷನ್ ದೇವಾಂಗ ಸಮುದಾಯಕ್ಕೆ ಸೇರ್ ದೇವಾಂಗ ಸಮುದಾಯಕ್ಕೆ ಸೇರಿದವರು ಹೀಗಾಗಿ ಬಿಜೆಪಿ ಏನಾದ್ರು ಗೋಳಿಯಟ್ಟಿಗೆ ಕೊಟ್ರೆ ರಿಸಲ್ಟ್ ಅನ್ನೋ ಚರ್ಚೆ ಬಿಜೆಪಿಗೆ ಬಲ ಬರ್ಬೇಕು ಅಂದ್ರೆ ಬಿಜೆಪಿಗೆ ಶಕ್ತಿ ಬರಬೇಕು ಅಂದ್ರೆ ಬಿಜೆಪಿ ಗೆಲ್ಲಬೇಕು ಅಂದ್ರೆ ಗೋಳಿಯಟ್ಟಿ ಶೇಖರ್ ಗೆ ಟಿಕೆಟ್ ಕೊಡ್ಬೇಕು ಅಂತ ಯಾರ್ ಬೇಕಾರು ಅಲ್ಲಿ ಹೇಳ್ತಾರೆ ಹೌದು ಆದ್ರ ಏನ್ ಅಂತಂದ್ರೆ ಈಗ ಈಗ ಮನುಷ್ಯ ಗೋಳಿ ಅಟ್ಟಿ ಅವಾಗ ಅವಾಗ ಗುಟ್ರ ಆಗ್ತಿರ್ತದೆ ಅದ ಯಾವ್ದು ಪಾರ್ಟಿ ಗಿಟ್ಟಿ ಎಲ್ಲ ನೋಡಲ್ಲ ರೆಬಲ್ ಸ್ಟಾರ್ ಇದೇಖರ್ ರೆಬಲ್ ಸ್ಟಾರ್ ಇದ್ದಂಗೆ ಅದನ್ನ ನೀಟಾಗಿ ವೈನಿವಾಗ್ ಪಳಗಿಸಬೇಕು ಅದನ್ನ ಕೆಣಕರೇ ಜಾಸ್ತಿ ಆಗಾಗ ಅದ್ ಹೊಚ್ಚ ಕೇಳತ್ತೆ ಕೊಟ್ರೆ ಬಿಜೆಪಿ ಟಿಕೆಟ್ ಕೊಡದೆ ಇಂಡಿಪೆಂಡೆಂಟ್ ನಿಲ್ತೀನಿ ಅಂತ ಬಹಿರಂಗವಾಗಿ ಬಿಜೆಪಿ ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡುವಂತ ತಾಕತ್ತಿರೋ ಏಕೈಕ ಎಂ ಎಲ್ ಎ ಕರ್ನಾಟಕದಲ್ಲಿ ಸದ್ಯಕ್ಕಿನ್ನ ಅವ್ರಿಗೆ ರಿಜೆಕ್ಟ್ ಆಗಿಲ್ವಲ್ಲ ಹೌದು ಅವ್ರ ಕ್ಲಾರಿಟಿ ಇದೆ ನಾನು ಚುನಾವಣೆ ನಿಲ್ತೀನಿ ಅಂತ ಬಿಜೆಪಿಯಿಂದ ಕೊಟ್ರೆ ನಿಂತು ಗೆಲ್ತೀನಿ ಕೊಡದೇ ಇದ್ರು ಇಂಡಿಪೆಂಡೆಂಟ್ ಗೆಲ್ತೀನಿ ಅಂತ ಅವ್ರ ಲೆಕ್ಕಾಚಾರ ಇದೆ ಗುಳೇಟಿ ಶೇಖರ್ ಬಿಜೆಪಿಯಿಂದ ಟಿಕೆಟ್ ಆದರೆ ಹೌದು ಕೊಟ್ಟರೆ ಸಿಕ್ಕರೆ ಮತ್ತೆ ವಿಧಾನಸೌಧ ಮೆಟ್ಲತ್ತಾರೆ ಸಿಗ್ ಅವರು ಇಂಡಿಪೆಂಡೆಂಟ್ ಆದಾಗ ಏನೇನಾಗತ್ತೆ ಅನ್ನೋದು ಮುಂದಿನ ಲೆಕ್ಕಾಚಾರ ಲೆಕ್ಕಾಚಾರ ಗೋವಿಂದಪ್ಪ ಅವ್ರಿಗೆ ಅದೇ ಕನ್ಫ್ಯೂಷನ್ ಟಿಕೆಟ್ ಸಿಕ್ಕರೆ ಸಿಗದ ನಡೀತಾ ಇದೆ ಅವರ ಆಟಗಳು ಸಿಕ್ಕರೆ ಸಿಗದಿದ್ದರೆ ಮತ್ತೆ ಮಂಜುನಾಥ್ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತಾ ಇವೆಲ್ಲವೂ ಕೂಡ ಒಂದಷ್ಟು ಫ್ಯಾಕ್ಟ್ ವರ್ಕ್ ಆಗುತ್ತೆ ಬಟ್ ಫೈಟ್ ಬಿಟ್ವೀನ್ ಗುಳಿಯಟ್ಟಿ ಅಂಡ್ ವರ್ಸಸ್ ಕಾಂಗ್ರೆಸ್ 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 ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೇನಲ್ಲಿ ಹೊಸದುರ್ಗ ಕ್ಷೇತ್ರದಲ್ಲಿ ಗುಳಿಯಟ್ಟಿ ಶೇಖರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ನೆಕ್ಸ್ಟ್ ಕ್ಷೇತ್ರ ಮುಂದಿನ ಕ್ಷೇತ್ರ ಹೊಳಲ್ಕೆರೆ ಇಲ್ಲಿ ಎಂ ಚಂದ್ರಪ್ಪ ಅವರು ಶಾಸಕರು ಬಿಜೆಪಿ ಟಿಕೆಟ್ ಅಂತ ಹೇಳ್ತಿದ್ದಾರೆ ಅನೌನ್ಸ್ ಆಗ್ಬೇಕು ಯಾಕಂದ್ರೆ ಬಿಜೆಪಿ ಯಾರು ಅಂತ ಕಡೆ ಹೇಳಕ್ ಅಲ್ಲ ಕಾಂಗ್ರೆಸ್ ಅಲ್ಲಿ ಸವಿತಾ ರೂ ಆಂ ಕೆಲಸ ಮಾಡಬೇಕು ಆಂಜನೇಯನವರು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಶಿರಾಟಿ ಪಾವಗಡ ಹಿಂಗೆಲ್ಲ ಹಿಂಗಲ್ಲ ಹಿಂಗಲ್ಲ ಹಂಗಲ್ಲ ಓಡಾಡ್ತಾ ಅವ್ರೆ ಕೊಡಬೇಕು ಜೆ ಡಿ ಎಸ್ ಇಲ್ಲಿ ಮಂಜುನಾಥ್ ಮಳಗ ವೆಂಕಟೇಶ್ ಹಿಂಗಲ್ಲ ಹೆಸರುಗಳಿದೆ ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಈ ಕಾಂಗ್ರೆಸ್ ನ ಗೊಂದಲ ಕಾಂಗ್ರೆಸ್ನ ಗದ್ದಲ ಚಂದ್ರಪ್ಪ ಅವರು ಆರಾಮಾಗಿ ಚೆನ್ನಾಗಿ ಕ್ಷೇತ್ರದಲ್ಲಿ ಹೌದು ಮತ್ತೆ ಗೆಲ್ಲಕ್ಕೆ ನೆನ್ಬೇಕು ಅವ್ರು ಮಾಡ್ಕೊಂಡು ಹೋಗ್ತಾವ್ರೆ ಒಂದಷ್ಟು ಕೆಲ್ಸಗಳು ಮಾಡ್ಕೊಂಡು ಮಾಡ್ಕೊಂಡವ್ರೆ ಕೆರೆ ತುಂಬಿಸೋದು ರಸ್ತೆ ರಸ್ತೆ ಬಗ್ಗೆ ವಿಶೇಷ ಕಾಳಜಿ ಹೀಗಾಗಿ ಒಂಥರ ಕೂಲಾಗಿದ್ದಾರೆ ಕಾಂಪಿಟೇಷನ್ ಎದುರು ಕೆಲಸ ಮಾಡ್ಕೊಂಡು ತಗಿ ಬಗ್ಗೆ ಜನಗಳ ವಿಶ್ವಾಸ ತಗೊಂಡಿದ್ರೆ ಯಾರು ಸೋಲಕ್ಕಾಗಲ್ಲ ಸೋಲ್ಸಕ್ ಆಗಲ್ಲ ಹೌದು ಕೆಲಸ ಮಾಡಿದ್ದೀನಿ ಅಂತ ಗಾಂಜಲಿ ಮಾಡೋದು ಜನ ಸೋಲ್ಸ್ತಾರೆ ಬಟ್ ಇಲ್ಲಿ ಚಂದ್ರಪ್ಪ ಅವ್ರದ್ದು ಪ್ಲಸ್ ಪಾಯಿಂಟ್ ಅಂದ್ರೆ ಕೆಲಸಗಾರನೂ ಹೌದು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ವ್ಯಕ್ತಿಯೂ ಹೌದು ಹಾಗಾಗಿ ಅವ್ರಿಗೆ ಲಾಭ ಆಗಿದೆ ಇತ್ತಲ ಕಡೆ ಆಂಜನೇಯ ಯಾಕೆ ಕ್ಷೇತ್ರ ಆಂಜನೇಯ ಗೆಲ್ಲದೆ ಆಗಿದಾಗಿದೆ ಅವ್ರ ಯಾಕೆ ಬೇರೆ ಕಡೆ ಅಲ್ಲಿ ಇಲ್ಲಿ ಎಲ್ಲ ಯಾಕೆ ನೋಡಬೇಕಾಗಿತ್ತು ಅವ್ರು ಕರೆಕ್ಟ್ ಆಗಿದೆ ಇನ್ನೊಬ್ಬರ ಆಸ್ಪಿಡೆಂಟ್ ಆ್ಯಕ್ ಕುಟ್ಕೊಳ್ಳೋರೋ ಪ್ರಶ್ನೆಗಳು ರಾಜಕೀಯವಾಗಿ ಸಹಜವಾಗಿ ಹೇಳುತ್ತೆ ಸೊ ಒಳಕೆರೆ ಕ್ಷೇತ್ರದಲ್ಲಿ ಮೀಸಲು ಕ್ಷೇತ್ರದಲ್ಲಿ ಬಿಜೆಪಿಯ ಚಂದ್ರಪ್ಪ ತುಂಬಾ ಚೆನ್ನಾಗಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಗಳಲ್ಲಿ ಒಟ್ಟಾರೆ ಚಿತ್ರದುರ್ಗ ಜಿಲ್ಲೆಯ ಆರು ಕ್ಷೇತ್ರಗಳಲ್ಲಿ ವೀಕ್ಷಕರೇ ಮೊಳಕಾಲ್ಮೂರು ಚಿತ್ರದುರ್ಗ ಹಿರಿಯೂರು ಹೊಸದುರ್ಗ ಒಳಲ್ಕೆರೆಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಹೌದು ಚಳ್ಳಕೆರೆಯಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕಾಂಗ್ರೆಸ್ ನಮ್ಮ ಸರ್ವೆಯಲ್ಲಿ ಮಾರ್ಚ್ ಸರ್ವೆಯಲ್ಲಿ ಶೂನ್ಯ ಯಾವ ಕ್ಷೇತ್ರದಲ್ಲೂ ಕೂಡ ಮುನ್ನಡೆಯನ್ನು ಕಾಯ್ದುಕೊಂಡಿಲ್ಲ ಒಟ್ಟಾರೆ ಚಿತ್ರದುರ್ಗದಲ್ಲಿ ಐದರಲ್ಲಿ ಆರರಲ್ಲಿ ಐದು ಬಿಜೆಪಿ ಕಾಂಗ್ರೆಸ್ ಇಲ್ಲ ಒಂದು ಜೆಡಿಎಸ್ ಕ್ಷೇತ್ರ ಮುನ್ನಡೆಯನ್ನು ಕಾಯ್ದುಕೊಂಡಿದೆ